ವೆಲ್ಕಮ್ ಟು ರಾಧಾ ಚಾನಲ್. ನಾನಿವತ್ತು ಕ್ಯಾಬೇಜಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು, ಇಲ್ಲಿ ಕ್ಯಾಬೇಜಿ ಒಂದು ಸಣ್ಣ ಕ್ಯಾಬೇಜಿ ಕೊಚ್ಚಿ ಇಟ್ಕೊಂಡಿದ್ದೆ. ಅದಕ್ಕೆ ಬೇಕಾದಷ್ಟು ನೀರುಳ್ಳಿ ಒಂದು ಲೋಟ ಅಪ್ಪಷ್ಟು. ನೀರುಳ್ಳಿ ಎಷ್ಟು ಹಾಕಿರೂ ಲಾಯಕ್ಕೆ ಆಗುತ್ತೋ ನನಗೆ ಇಷ್ಟು ಮಾಡಿ ಇಟ್ಕೊಂಡಿದ್ದೆ. ಒಂದು ಲೋಟ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಮಸಾಲೆಗೆ ಒಣಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಸಾಸಿವೆ, ಕೊತ್ತಂಬರಿ, ಬೇವಿನೆಲೆ ಇದಿಷ್ಟು ಹುರಿಬೇಕು. ಒಂದು ಲೋಟ ಅಕ್ಕಿಗೆ ಒಂದೆರಡು ಟೇಬಲ್ ಚಮಚಷ್ಟು ಕಾಯಿ ಹಾಕೊಂಬ. ಈಗ ಮಸಾಲೆ ಹುರಿ ತೋರಿಸ್ತೇನೆ. ಒಂದು ಚಮಚ, ಎರಡು ಟೀ ಚಮಚ ಅಪ್ಪಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳುವ. ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಕೊತ್ತಂಬರಿ, ಬೇವಿನೆಲೆ ಇದೆಲ್ಲ ಹಾಕ್ಕೊಂಡು ಹುರ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಮಿಕ್ಸಿಗೆ ಹಾಕ್ಕೊಳ್ಳುವ ಇದನ್ನು. ಅಕ್ಕಿ ಕಾಯಿ ಹಾಕ್ಕೊಳ್ಳುವ. ಹುಣಸೆ ಹುಳಿ ರುಚಿ ಬೇಕಾದಷ್ಟು ಹುಣಸೆ ಹುಳಿ. ಬೆಲ್ಲ ಸ್ವಲ್ಪ, ಬೆಲ್ಲ ಬೇಕಾಗ್ತದೆ ಸ್ವಲ್ಪ ಹಾಕಬೇಕು. ಹಾಗೆ ತುಂಬ ಬೆಲ್ಲ ಹಾಕಿದರೆ ರುಚಿ ಆಗ್ತದೆ. ಉಪ್ಪು, ಅರಿಶಿನ. ಇದನ್ನು ನಾನು ಒಂದೇ ಲೋಟ ಅಕ್ಕಿ ಆದ್ದರಿಂದ ಮಿಕ್ಸಿಯೆಲ್ಲ ಇಲ್ಲದಿದ್ರೆ ಗ್ರೈಂಡ್ರಲ್ಲಿ ಲಾಯ್ ಹೈ ಕ್ಲಾಸ್ ಆಗ್ತದೆ. ಇದು ಮಿಕ್ಸಿಯೆಲ್ಲ ಅರಿತಾ ಇದೆ ಚೂರಿ ಆದ ಕಾರಣ. ಹರ್ಕೊಂಡು ಬಂದಿದೆ. ಇದನ್ನೀಗ ಮಿಕ್ಸ್ ಮಾಡ್ಕೊಂಬ. ನೋಡಿ, ಕ್ಯಾಬೇಜಿಗೆ ನೀರುಳ್ಳಿ ಹಾಕ್ಕೊಳುವ. ಬೇವಿನೆಲ್ಲ ಕತ್ತರಿಸಿ ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಳುವ. ಕೊತ್ತೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಬೋದು, ಬೇಡದ್ರೆ ಬಿಡ್ಬೋದು. ಕತ್ತರಿಸಿದಿತ್ತು ಒಂಚೂರು ಹಾಕಿಬಿಟ್ಟಿದೆ. ಹಸಿಮೆಣಸು ಬೇಕಾದ್ರೆ ಹಾಕ್ಕೊಳ್ಬೋದು, ಖಾರ ಬೇಕಾದವರಿಗೆ ಆ ಕಲ್ಲಿಗೆ ಮಾತ್ರ ಹಾಕ್ಕೊಂಡ್ರೆ ಸರಿ. ನಾನು ಇತ್ತೆ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಹಿಟ್ಟು ಹಾಕ್ಕೊಳುವ. ಈ ಹಿಟ್ಟು ಉಳಿದ್ರೆ ಏನು ತಲೆ ಬಿಸಿಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ಸಲಸ ಮಾಡ್ಕೊಳ್ಬೋದು, ಏನಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಮಾಡಿಟ್ಕೊಳ್ಬೇಕು. ಹೆಚ್ಚು ನೀರು ಇರಬಾರ್ದು, ಹೆಚ್ಚು ಗಟ್ಟಿ ಇರಬಾರ್ದು. ನಾನೀಗ ದೋಸೆ ಕಲ್ಲ ಮೇಲೆ ಹಾಕುವ. ನೋಡಿ ಫ್ರೆಂಡ್ಸ್, ಇಂಚೂರು ಬೆಣ್ಣೆ ಇಟ್ಕೊಂಡಿದೆ, ಇದಕ್ಕೆ ಒಂಚೂರು ತೆಂಗಿನೆಣ್ಣೆ ಹಾಕ್ಕೊಳುವ. ಈಗ ಎಣ್ಣೆ ಬೆಣ್ಣೆ ಒಟ್ಟು ಮಾಡಿ ಇಟ್ಕೊಂಡ್ರೇ ಲಾಯಕ್ಕತ್ತದು. ಬರೀ ಎಣ್ಣೆ ಹಾಕಿದ್ರೆ ಅಷ್ಟು ಲಾಯಕ್ ಆಗೋದಿಲ್ಲ ತೆಂಗಿನೆಣ್ಣೆ, ಅದಕ್ಕೆ ಒಂಚೂರು ಬೆಣ್ಣೆ ಒಟ್ಟು ಹಾಕ್ಕೊಳ್ಬೇಕು. ಕೆಲವರು ಬರೀ ನೆಲಕ ಎಳ್ಳೆಣ್ಣೆಲೆಲ್ಲ ಮಾಡ್ತಾರೆ, ಅದಷ್ಟು ನಮ್ಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಯ್ತು ಈ ಫ್ಲೇವರ್, ಇಷ್ಟ ಆಯಿತು ಎಣ್ಣೆ ಬೆಣ್ಣೆ ಫ್ಲೇವರ್, ಇಷ್ಟ ಆಯಿತು. ಪಸೆ ಇದ್ರ ಮೇಲೆ ಬೇಕಾದ್ರೆ ಖಾರ ಬೇಕಾದ್ರೆ ಹೀಗೆ ಇದ್ರ ಮೇಲೆ ಹಸಿಮೆಣಸು ಹಾಕೊಂಡು ಬಿಟ್ರೆ ಮುಗೀತದೆ. ಆಗಿದೆ. ಇದನ್ನೀಗ ಅಡಿ ಮೇಲೆ ಮಾಡುವ. ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಕ್ಯಾಬೇಜಿ ರೊಟ್ಟಿ ಆಗಿದೆ ಹೀಗೆ ಹಸಿಮೆಣಸು ಹಾಕಿದ್ರಿಂದ. ಇದು ನಮಗೆ ಈಗ ಹೀಗೆ ನೋಡಿ, ಹೀಗೆ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹೀಗೆ ರೊಟ್ಟಿ ಹಾಕಿ ಹೀಗೆ ಬರೀ ತುಪ್ಪದಲ್ಲಿ ಹೀಗೆ ಊಟ ಮಾಡೋಕ್ಕೂ ಹೈ ಕ್ಲಾಸ್ ಆಗ್ತದೆ. ಹಾಗೆಲ್ಲ ಹೀಗೆ ನೋಡಿ ಸಾರು ಹಾಕ್ಕೊಂಡ್ರೆ, ಹೀಗೆ ಸಾರು ಹಾಕ್ಕೊಂಡು ಒಂದು ರೊಟ್ಟು ಹಾಕ್ಕೊಂಡು ಊಟ ಮಾಡಿದ್ರೆ ನಮ್ಗೆ ಇನ್ನೇನು ಬೇಕು ಹೇಳಿ. ಒಂದು ಗಾದೆ ಇತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಹೇಳಿ. ಹಾಗೆ ಹೀಗೆ ಮಾಡಿಕೊಂಡು ಒಂದು ನಮ್ಗೆ ಇಷ್ಟು ಇದ್ದರೆ ಸಾಕು, ಇನ್ನೇನು ಅಡುಗೆ ಬೇಡ. ಅದನ್ನು ಸಾರು ಒಂದೇ ಕ್ಯಾಬೇಜ್ ರೊಟ್ಟಿ ಇದ್ದರೆ ಸಾಕು, ಹೈ ಕ್ಲಾಸ್ ಆಗ್ತದೆ. ಹಾಗೆ ನೀವು ಸಹ ಖಂಡಿತ ಟ್ರೈ ಮಾಡಿ. ಹಸಿ ಖಾರ ಬೇಕಾದವ್ರಿಗೆ ಒಂಚೂರು ಹಸಿ ಬಿಡಿಸಿ ಹಾಕಿ ಇಟ್ಕೊಂಡ್ರೆ ಸರಿ. ಹಾಗೆ ಮತ್ತೊಂದು ಹೇಳಿ ಇಷ್ಟಪಡ್ತೇನೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಜನ ನನ್ನ ಚಾನಲ್ ನೋಡಿ ಇಷ್ಟಪಡ್ತಾಯಿದ್ರು, ಕಾಮೆಂಟ್ ಮಾಡ್ತಾಯಿದ್ರು. ನಂಗೆ ಒಂದು ಅರ್ಥ ಆಗೋದಿಲ್ಲ, ಅಷ್ಟು ನೋಡಿ ಖುಷಿ ಪಡೋರು ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದಿಲ್ಲ, ಅದು ಯಾಕೆ ಹೇಳೋ ಗೊತ್ತಿಲ್ಲ. ತೊಂದರೆ ಇಲ್ಲ, ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು.